ಇನ್ನು ಬೆಂಗಳೂರು ಸಿಟಿಯನ್ನು ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ತುಂಬ ಐ ಟಿ ಬಿ ಟಿ ಸಿಟಿ ಅಂತ ಕರಿತೀವಿ. ಆದರೆ ಇನ್ನೂ ಕೂಡ ಬೆಂಗಳೂರು ಸಿಟಿಯನ್ನು ಕಸಮುಕ್ತವಾಗಿ ಮಾಡ್ತಾ ಇಲ್ಲ ಅನ್ನೋಂಥದ್ದು, ಕೆಲವೊಂದಿಟ್ಟು ವಾರ್ಡ್ಗಳಲ್ಲಿ ಸಾಕಷ್ಟು ಕಸಮುಕ್ತ ಆಗ್ತಾ ಇಲ್ಲ ಅನ್ನೋದು ಒಂದು ಆರೋಪ. ಹೌದು, ಇದು ಮೊದಲಿನಿಂದನೂ ಬೆಳೆದು ಬಂದು. ಹೌದು, ಬೆಂಗಳೂರು ಸಿಟಿ ಕ್ಲೀನ್ ಸಿಟಿ, ಬಟ್ ಆದರೆ ಜನಗಳು ಮನೋಭಾವಗಳು ಈಗ ತುರ್ತು ಎಲ್ಲ ಕೆಲಸ ಕಾರ್ಯಗಳಿಗೆ ಹೋಗೋದ್ರಿಂದ ಈಗ ಕಸಿನ ಗಾಡಿಗಳು ಬರ್ತವೆ, ಅದು ಬರೋ ಟೈಮೇ ಒಂದು, ಅವ್ರ ಕೆಲಸಕ್ಕೆ ಹೋಗೋ ಟೈಮೇ ಒಂದು. ಈ ಕಸಿನ ಗಾಡಿ 7 ಗಂಟೆಗೆ ಬರ್ತದೆ, ಒಬ್ಬರು 6 ಗಂಟೆಗೆ ಕೆಲಸಕ್ಕೆ ಹೋಗಬೇಕು, ಅವ್ರೇನು ಮಾಡ್ತಾರೆ, ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಕಸಗಳನ್ನ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಹೋಗುವಂಥ ಸಮಸ್ಯೆಗಳು ಇರೋದ್ರಿಂದ ಅವಕ್ಕೆಲ್ಲ ಒಂದು ಮುಂದಿನ ದಿವಸಗಳಲ್ಲಿ ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಎಸ್, ಯಾಕಂದರೆ ಒಂದು ನಾವು ಏನಾದರೂ ಒಂದು ಜೀವನದಲ್ಲಿ ನಾವು ಪಡೆದುಕೊಳ್ಬೇಕಂದ್ರೆ ಮತ್ತೊಂದು ಕಳ್ಕೊಬೇಕು ಅಂತ ಅನ್ಕೋತೀವಿ. ಸೊ ರಾಜಕೀಯದಲ್ಲಿ ನೀವೇನಾದರೂ ಕಳ್ಕೊಂಡಿದ್ದೀರಾ ಅಂತ ರುದ್ರೇಗೌಡರು? ರಾಜಕೀಯದಲ್ಲಿ ನಾನು ಏನನ್ನು ಕಳ್ಕೊಂಡಿಲ್ಲ. ಓಕೆ, ನಾನು ಆಮೇಲೆ ರಾಜಕೀಯ ರಂಗ ಪ್ರವೇಶನೇ ಒಂದು ಆಕಸ್ಮಿಕ. ನಾನು ರಾಜಕೀಯದವನಲ್ಲ, ನಾನು ರೈತ ಕುಟುಂಬದಿಂದ ಬಂದವನು, ಬಂದು ಇಲ್ಲಿ ಒಂದು ಕೇಬಲ್ ವ್ಯಾಪಾರಕ್ಕೆ ಬಂದವನು, ಇಲ್ಲಿ ಜನಗಳ ಅಂತರಾಳನ ಹತ್ತಿರದಿಂದ ಬಲ್ಲವನು. ಆದ್ದರಿಂದ ನಾನೇನು ರಾಜಕೀಯಕ್ಕೆ ಬರಬೇಕು ಅಂತ ಏನಿರಲಿಲ್ಲ. ಬಟ್ ನಾನು ನನ್ನ ಇಲ್ಲಿ ಜನಗಳ ಸಂಪಾದನೆಯಿಂದನೇ ನಾನು ಬೆಳೆದು ಬಂದಿರೋದು. ಇವರು ಅವತ್ತು ಜನಗಳು ನನಗೆ ಇಲ್ಲಿ ರಾಜಗೋಪಾಲ ನಗರ ಜನತೆ 75 ರೂಪಾಯಿ ಕೊಟ್ಟರು, 100 ರೂಪಾಯಿ ಕೊಟ್ಟರು, ಇವತ್ತು 300 ರೂಪಾಯಿ ಕೊಡ್ತಾ ಇದ್ದಾರೆ ಕೇಬಲ್ ಸಂಪರ್ಕಕ್ಕೆ. ಅವ್ರು ಕೊಟ್ಟ ದುಡ್ಡಲ್ಲೇ ನಾನು ಬೆಳೆದಿದ್ದೀನಿ, ನನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಳೆದಿದ್ದೀವಿ. ಎಸ್, ಮುಂದೆ ಅವ್ರಿಗೆ ಅವ್ರು ಕೊಟ್ಟಂಥ ದುಡ್ಡಲ್ಲೇ ನಾನು ಸಮಾಜಕ್ಕೆ ಏನಾರ ಕೊಡುಗೆ ಕೊಡಬೇಕು ಅಂದರೆ ಅವ್ರಿಗೆ ಋಣ ತೀರಿಸ್ಬೇಕು ಅಂತ ಹೇಳಿ ಇವತ್ತು ಅವ್ರಿಗೆ ಏನಾರ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ರಾಜಕೀಯ ರಂಗಕ್ಕೆ ಬಂದಿರೋದಷ್ಟೇ. ಎಸ್, ರುದ್ರೇಗೌಡರ ರಾಜಕೀಯ ಗುರು ಯಾರು ಅಂತ? ನನಗೆ ರಾಜಕೀಯ ಗುರು ಅಂತ ಯಾರೂ ಇರಲಿಲ್ಲ, ಬಟ್ ನಾನು ಕಾಲೇಜು ರಂಗದಲ್ಲೇ ರಾಜಕೀಯ ಪ್ರವೇಶ ಮಾಡಿದಂಥವನು. ಅಲ್ಲಿಂದ ಬಂದಂಥ ಕಾಲದಲ್ಲಿ ನಾನು ರಾಜಕೀಯನ ಅಷ್ಟೊಂದು ಹತ್ತಿರದಿಂದ ಹೋಗ್ತಿರ್ಲಿಲ್ಲ. ಈಗ ಏನು ಅಂತಂದರೆ ನನಗೆ ರಾಜಕೀಯ ಗುರುಗಳು ಅಂತಂದರೆ ನಮ್ಮ ದೇವೇಗೌಡರು. ದೇವೇಗೌಡರು ಹಳ್ಳಿಯಲ್ಲಿ ಹುಟ್ಟಿ ಅವರು ನಮಗೆ ಬಂದು ಗೆದ್ದು ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಪ್ರಧಾನಿಯಾಗುವಂಥ ಮಟ್ಟಿಗೆ ಬೆಳೆದವರೇ ಅಂದರೆ ಅವರೇ ನಮಗೆ ಒಂಥರ ರಾಜಕೀಯ ಗುರುಗಳು. ಅದಲ್ಲದೆ ಇದ್ದರೆ ಉತ್ತೇಜನದಲ್ಲಿ ನನಗೆ ಆರ್ ಮಂಜುನಾಥ್, ಇತ್ತೀಚಿನ ದಿನಗಳಲ್ಲಿ ಆರ್ ಮಂಜುನಾಥ್ ಅವರು ಅಷ್ಟೇ. ಏನು ಅಂತಂದರೆ ರಾಜಕೀಯ ಅವರು ಮೊದಲನೇ ಬಾರಿ ಗೆದ್ದವರು, ಒಂದು ದಿವಸನೂ ಅವ್ರ ಮನೇಲಿ ಕೂರದೆ ಯಾವ ರೀತಿ ಕೆಲಸ ಮಾಡಿದ್ರು ಅದನ್ನು ನೋಡಿ ಅವರ ಇನ್ಸ್ಪಿರೇಷನ್ ನನಗೆ ತುಂಬ ಇಷ್ಟ ಆಯಿತು.